नमस्कार वीक्षकरे नीवु नोड्ता इद्दीरा केकेटि न्यूस नानु विजय हृत्पूर्वक धन्यवाद ग्राम पंचायती यू मुद्दण मुरी मन अभिवृद्धि कार्य मेचि आ भाग जन यू ग्राम पंचायती हादे बंद मुद्दण मुरी मन कांग्रेस पक्ष नन के बेबल पट सूदि गाड़ी वन हर कड़े वर्ष के आगद पंचायती कल कारण आगे आज ग्रामीण प्रदेश अभिवृद्धि का वर्ष ग्राम पंचायती बरतक सदस्य कूड़ा विचार इवत्तु पुनः अध्यक्ष बदलावणे मुत्तण्ण मूलियवर नेतृत्व नम्म सहोदरी हनुमम्म सिरुगन्नु इवत्तु आय्के माडिदारे इदक्के अभिवृद्धि मंत्रवे कारण अंत संदर्भदल्लि इवत्तु बहळष्टु ತೊಂದರೆಗಳನ್ನು ನಾವು ಅನುಭವಿಸಿದ್ದೇವೆ ಇವತ್ತು ಈ ಮತಕ್ಷೇತ್ರದಲ್ಲಿ ಎರಡು ರಾಷ್ಟ್ರ ಪಕ್ಷಗಳು ಒಂದಾಗಿದ್ದಾರೆ ನಮಗೆ ವಿಪರ್ಯಾಸವಾಗಿ ನಾನು ಒಂದು ವಿಶೇಷವಾದ ಸಂಗತಿ ತಮಗೆ ಹೇಳಬಯಸುವುದಂದ್ರೆ ಎರಡು ರಾಷ್ಟ್ರ ಪಕ್ಷಗಳು ಒಂದಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಇವತ್ತು ನಮಗೆ ಬಹಳಷ್ಟು ತೊಂದರೆ ಕೊಟ್ಟರು ಆ ಭಗವಂತನ ಆಶೀರ್ವಾದದಿಂದ ಜನರ ಶಕ್ತಿಯಿಂದ ಇವತ್ತು ಗ್ರಾಮ ಪಂಚಾಯಿತಿ ಇವತ್ತು ಎಸ್ಆರ್ ನಿರ್ಮಾಣ ತೆಕ್ಕಿಗೆ ಬಂದಿದೆ ಇವತ್ತು ಅಲ್ಲಿ ಏನಂತ ದೊಡ್ಡ ಗಲಾಟೆ ಇದ್ದಿಲ್ಲ ಅಂತ ಸಮಸ್ಯೆ ಇದ್ದಿಲ್ಲ ಆದರೂ ಕೂಡ ಇವತ್ತು 144ನೇ ಕಲಮು ಜಾರಿಗೆ ತಂದ್ರು ಇರಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರತಕ್ಕಂತ ನಾವು ಕಾನೂನಿಗೆ ಗೌರವ ಕೊಡೋದು ನಮ್ಮ ಆದ್ಯ ಕರ್ತವ್ಯ ಆ ದೃಷ್ಟಿಯಿಂದ ನಾವು ಕಾನೂನಿಗೆ ಗೌರವ ಕೊಟ್ಟು ಯಾವುದೇ ಅಹಿತಕರ ಘಟನೆ ಆಗಲಾರದು ಇವತ್ತು ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದೆ ಅವರ ಬಗ್ಗೆ ನಾವು ಯಾವುದೇ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಆಗುವುದಿಲ್ಲ ಇವತ್ತು ಅಧಿಕಾರಿಗಳು ಸರಿಯಾದ ರೀತಿಯಿಂದ ಕಾನೂನಿನ ಪ್ರಕಾರ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಪೊಲೀಸ್ ಸಿಬ್ಬಂದಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಆದರೆ ಅನಾವಶ್ಯಕವಾಗಿ ಎಲ್ಲಾ ಕಡೆ ಇದು ಭಾರತ ದೇಶದ ಇತಿಹಾಸದಲ್ಲೇ ಇವತ್ತು ಗೆದ್ದ ತಕ್ಷಣ ವಿಜಯೋತ್ಸವವನ್ನು ಆಚರಿಸುವುದು ವಾಡಿಕೆ ಆದರೆ ದುರ್ದೃಷ್ಟವಶಾತ್ ಈ ಮತಕ್ಷೇತ್ರದ ಪರಿಸ್ಥಿತಿ ನೋಡಿ ನಾವೆಲ್ಲ ಗೆದ್ದ ಮೇಲೆ ವಿಜಯೋತ್ಸವಕ್ಕೆ ಆಚರಿಸಕ್ಕೂ ಅಡ್ಡಿ ಪಡಿಸ್ತಾರಂದ್ರೆ ಆ ಭಗವಂತನೇ ಅವರನ್ನು ಕಾಪಾಡಬೇಕು ನಾವು ಹೆಚ್ಚಿಗೆ ಟೀಕೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ಇವತ್ತೇನು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಇವತ್ತು ಎಲ್ಲ ನಮ್ಮ ಸಹೋದರಿ ಹನುಮಮ್ಮ ಯಸೂರು ಅವರನ್ನು ಒಳಗೊಂಡು ಅಧ್ಯಕ್ಷರು ಒಳಗೊಂಡು ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಇವತ್ತೇನು ಮುಂದೆ ಹಾದಿಯಲ್ಲಿ ತಾವು ವಿಶೇಷವಾಗಿ ಬಡವರಿಗೆ ಗ್ರಾಮ ಪಂಚಾಯತಿಯಿಂದ ಬರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಮುಂದಿನ ದಿನಮಾನದಲ್ಲಿ ಆ ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ವಿಶೇಷ ವಿನಂತಿ ಮಾಡಿಕೊಂಡು ಇವತ್ತು ಈ ಗ್ರಾಮ ಪಂಚಾಯತಿ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ನನ್ನ ಅಭಿಮಾನಿ ದೇವರುಗಳು ಸಹಕರಿಸಿದ್ದಾರೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ನನ್ನ ಅಭಿಮಾನಿ ದೇವರುಗಳು ಕೂಡ ಇವತ್ತು ಸ್ಮರಿಸಿ ಇವತ್ತು ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೆಚ್ಚಿಗೆ ಟೀಕೆ ಮಾಡುವುದಿಲ್ಲ ನನ್ನ ಒಂದೇ ಗುರಿ ಈ ತಾಲೂಕಿನ ಅಭಿವೃದ್ಧಿ ಅಷ್ಟೇ ನನ್ನ ಗುರಿ ಈ ತಾಲೂಕಿನಲ್ಲಿ ಎಲ್ಲಾ ಸಂಪತ್ತು ನಾವು ಇಟ್ಕೊಂಡಿದ್ದೀವಿ ಇವತ್ತು ಕೃಷ್ಣ ಮಲಪ್ರಭೆ ಘಟಪ್ರಭೆ ಅಂತಕ್ಕಂಥ ದೊಡ್ಡ ದೊಡ್ಡ ನದಿಗಳು ಇವತ್ತು ಈ ತಾಲೂಕಿನಲ್ಲಿ ಹರಿದು ಹೋಗಿದ್ದಾವೆ ಲಕ್ಷಾನುಗಟ್ಟಲೆ ಎಕರೆ ನೀರಾವರಿ ಇವತ್ತು ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದೀವಿ ಆದರೆ ದುರ್ದೈವಶಾತ್ ನಮ್ಮ ತಾಲೂಕಿನಲ್ಲಿ ಇವತ್ತು ಗುಡೂರು ಭಾಗ ನಂದ್ವಾಡಿಗೆ ಬಂದ್ರೆ ನಮಗೆ ಕುಡಿಯುವ ನೀರಿಲ್ಲ ಇದು ದುರ್ದೈವ ಸಂಗತಿ ಇದರ ಜೊತೆಗೆ
ಇವತ್ತು ಹನಿ ನೀರಾವರಿ ಸುಮಾರು 786 ಅಂದಾಜು 800 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಹನಿ ನೀರಾವರಿ ಯೋಜನೆ ಆಗಿದೆ ಇಲ್ಲಿ ಇಸ್ರೇಲಿಯ ಮಾದರಿಯ ಹನಿ ನೀರಾವರಿ ಯೋಜನೆ ಇಲ್ಲಿ ಆಗಿದೆ ನನಗೆ ಮುಖ್ಯವಾಗಿ ಒಬ್ಬರನ್ನು ಒಬ್ಬರು ಮಾಜಿ ಶಾಸಕರು ಹಾಸಕರು ಒಬ್ಬರನ್ನು ಒಬ್ಬರು ದೂಷಿಸುವುದು ನನಗೆ ಬೇಡ ನನಗೆ ಬೇಕಾಗಿದ್ದು ಆ 800 ರೂಪಾಯಿ 20 ಕೋಟಿ ಸರ್ಕಾರದ ಖರ್ಚಾದ ಮೇಲೆ ರೈತರಿಗೆ ಒಂದು ಹನಿ ನೀರು ಬಂದಿಲ್ಲ ಅಂದ್ರೆ ಅದು ನಮ್ಮ ಮತಕ್ಷೇತ್ರದ ನಮ್ಮ ರೈತರ ದುರದೃಷ್ಟಕರ ಅಂತ ಹೇಳಬಹುದು ಅವರು ಒಬ್ಬರೊಬ್ಬರು ಪ್ರತ್ಯಾರೋಪ ಮಾಡೋದು ಬೇಡ ಇಬ್ಬರು ಅಧಿಕಾರ ಅನುಭವಿಸಿದರೆ ಇಬ್ಬರ ಅವಧಿಯಲ್ಲಿ ಕೂಡ ಕೆಲಸ ನಡೆದಿದೆ ಇವತ್ತು ಅವರು ನಿಜವಾದ ರೈತರ ಬಗ್ಗೆ ಕಾಳಜಿ ಇದ್ರೆ ಆ ಯೋಜನೆಯನ್ನು ಸರಿಪಡಿಸಿ ರೈತರಿಗೆ ನಿಜವಾದ ನೀರು ಕೊಟ್ಟರೆ ಮಾತ್ರ ಇವತ್ತು ಅವರು ರೈತರ ಋಣ ತೀರಿಸಿದಂಗೆ ಆಗ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆಕೆಟಿ ನ್ಯೂಸ್. ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಧನ್ಯವಾದಗಳು.